Hi my dear students, happy welcome to your social offline classes. In the previous class I was telling you about what is the family and which types of family and told about what is small family. This is about previous class. Andre na Kutumba kutumba antandre father, mother, sister. ಅಂಕಲ್ ಆಂಟ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಇದಕ್ಕೆ ನಾವೆಂತ ಕರಿತೀವಿ ಫ್ಯಾಮಿಲಿ ಅಂತ ನಾವು ಕರಿತೀವಿ ಕುಟುಂಬ ಅಂತ ಕರಿತೀವಿ ಇಂತಹ ಸದಸ್ಯರುಗಳ ಆಧಾರದ ಮೇಲೆ ಕುಟುಂಬವನ್ನು ಎರಡು ಪ್ರಕಾರಗಳಾಗಿ ಒಂದು ವಿಭಾಗವನ್ನು ಮಾಡ್ತೀವಿ ಅಂತ ಹೇಳಿದೆ ಅಂತ ಎರಡು ಕುಟುಂಬಗಳಪ್ಪ ಅಂದರೆ ಒಂದು ಸ್ಮಾಲ್ ಫ್ಯಾಮಿಲಿ ಸೆಕೆಂಡ್ ಒನ್ ಈಸ್ ಬಿಗ್ ಫ್ಯಾಮಿಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಫ್ಯಾಮಿಲಿ ಚಿಕ್ಕ ಕುಟುಂಬ ಅಂತಂದರೆ ಏನು ಅಂದರೆ ಕೇವಲ ತಂದೆ ಫಾದರ್ ಮದರ್ ಸಿಸ್ಟರ್ ಮೇಕೆ ಸ್ಮಾಲ್ ಫ್ಯಾಮಿಲಿ ಬಿಗ್ ಫ್ಯಾಮಿಲಿ ಅಂದರೆ ಜಾ ಮಿ ಬಿಗ್ ಫ್ಯಾಮಿಲಿ ಆರ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಫಾದರ್ ಇರ್ತಾರೆ ಮದರ್ ಇರ್ತಾರೆ ಅಂಕಲ್ ಇರ್ತಾರೆ ಆಂಟ್ ಇರ್ತಾರೆ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ ಇದಕ್ಕೆ ನಾವು ಎಂತ ಕರಿತೀವಿ ಅಂತ ಹೇಳಿದೆ ಬಿಗ್ ಫ್ಯಾಮಿಲಿ ಅಂತ ಕರೀತಾರೆ ಅಂತ ಹೇಳಿದೆ ಮತ್ತು ಸ್ಮಾಲ್ ಫ್ಯಾಮಿಲಿ ಚಿಕ್ಕ ಕುಟುಂಬದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೆ

ಫಾದರ್ ಆ್ಯಂಡ್ ಮದರ್ ಆರ್ ಕಾಣ್ ಪೇರೆಂಟ್ಸ್ ಇಂತಹ ಪೇರೆಂಟ್ಸ್ ನಮ್ಮನ್ನು ಎಲ್ಲಿ ಕಳಿಸ್ತಾರೆ ಅಂತ ಹೇಳಿದೆ ಶಾಲೆಗೆ ಬಳಸ್ತಾರೆ ಅಂತ ಹೇಳಿದೆ ಅಷ್ಟೆಲ್ಲ ತಾಯಿ ಏನು ಮಾಡ್ತಾರೆ ಟೇಸ್ಟಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ಫಾದರ್ ಮತ್ತು ತಂದೆ ತಾಯಿ ಇಬ್ಬರೂ ಕೂಡ ನಮಗೆ ಓದೋದಕ್ಕೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ ಮೈ ಫಾದರ್ ಗೋಸ್ ಟು ಆಫೀಸ್ ಈ ವರ್ಕ್ಸ್ ವೆರಿ ಹಾರ್ಡ್ ನಮ್ಮ ತಂದೆ ಎಲ್ಲಿಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಈ ವರ್ಕ್ ವೆರಿ ಹಾರ್ಡ್ ಯಾವಾಗಲೂ ಕೂಡ ಇವರು ಕೆಲಸವನ್ನು ಮಾಡ್ತಾರೆ ಈ ವಾಂಟ್ಸ್ ಅಸ್ ಟು ಬಿ ಹ್ಯಾಪಿ ನಮಗೆ ಸಂತೋಷವನ್ನು ಕೊಡ್ತಾರೆ ಮದರ್ ಡಸ್ ಹೌಸ್ ಓಲ್ಡ್ ವರ್ಕ್ ಅಂದರೆ ಏನು ಮಾಡ್ತಾರೆ ಮನೆ ಕೆಲಸವನ್ನು ಮಾಡ್ತಾರೆ ಯಾರು ತಾಯಿ ಶಿ ಟೇಕ್ಸ್ ಗುಡ್ ಕೇರ್ ಆಫ್ ಅಸ್ ನಮ್ಮ ತಾಯಿ ನಮ್ಮ ಬಗ್ಗೆ ಯಾವಾಗಲೂ ಕೂಡ ಕೇರನ್ನು ತೆಗೆದುಕೊಳ್ತಾ ಇರ್ತಾರೆ ಆನ್ ಹಾಲಿಡೇಸ್ ಮೈ ಫಾದರ್ ಮೈ ಸಿಸ್ಟರ್ ಅಂಡ್ ಮೈ ಸೆಲ್ಫ್ ಎಲ್ಪ್ ಮದರ್ ಟು ಕ್ಲೀನ್ ದ ಹೌಸ್ ರಜಾ ಯಾವಾಗ ಇರುತ್ತೆ ಹಾಲಿಡೇಸ್ ಟೈಮಲ್ಲಿ ನನ್ನ ತಂದೆ ತ ನನ್ನ ಸಿಸ್ಟರ್ ಅಕ್ಕ ಅಥವಾ ತಂಗಿ ಮೈಸೆಲ್ಫ್ ನಾನು ಕೂಡ ನಮ್ಮ ತಾಯಿಗೆ ಏನು ಮಾಡ್ತೀವಿ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಸ್ವಚ್ಛವನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡ್ತೀವಿ ಅವರ್ ಮದರ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅವರ್ ಫಾದರ್ ಇನ್ ಅವರ್ ಫ್ಯಾಮಿಲಿ ನಮ್ಮ ತಾಯಿ ನಮಗೆ ಬಹಳ ಮಹಾತ್ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ನಮ್ಮ ಕುಟುಂಬಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಅಂತ ನಾವು ಹೇಳ್ಬೋದು ಅಂದರೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಏನಂತ ಮೈ ಫ್ಯಾಮಿಲಿ ಇಸ್ ಎ ಸ್ಮಾಲ್ ಫ್ಯಾಮಿಲಿ ಮೈ ಫ್ಯಾಮಿ ಫೋರ್ ಮೆಂಬರ್ಸ್ ಇನ್ ಮೈ ಫ್ಯಾಮಿಲಿ ವಿಚಾರ ಮೈ ಫಾದರ್ ಮದರ್ ಸಿಸ್ಟರ್ ನಾನು ಕೂಡ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಇಂತಹ ಫ್ಯಾಮಿಲಿ ಕುಟುಂಬದಲ್ಲಿ ನಮ್ಮ ಪೇರೆಂಟ್ಸ್ ಅಂದ್ಕೊಂಡು ಅಂದರೆ ವಾಟ್ ಈಸ್ ಕಾರ್ಡ್ ಪೇರೆಂಟ್ ಫಾದರ್ ಅಂಡ್ ಮದರ್ ಕಾಲ್ ಕಾರ್ಡ್ ಪೇರೆಂಟ್ಸ್ ಇಂತಹ ಪೇರೆಂಟ್ಸ್ ಇಲ್ಲಿ ಕಳಿಸ್ತಾರೆ ಶಾಲೆಗೆ ಕಳಿಸ್ತಾರೆ ತಾಯಿ ನಮಗೇನು ಮಾಡ್ತಾರೆ ಊಟವನ್ನು ಪ್ರಿಪೇರ್ ಮಾಡಿ ಟಿಫನ್ ಬಾಕ್ಸಿಗೆಗಳು ಕಳಿಸ್ತಾರೆ ಫಾದರ್ ಆ್ಯಂಡ್ ಮದರ್ ಹೆಲ್ಪ್ ಅಸ್ ವಿತ್ ಅವರ್ ಸ್ಟಡೀಸ್ ಓದೋದಕ್ಕೆ ಸಹಾಯವನ್ನು ಮಾಡ್ತಾರೆ ಮೈ ಫಾದರ್ ಗೋಸ್ ಟು ಆಫೀಸ್ ಈ ವರ್ಕ್ ವೆರಿ ಹಾರ್ಡ್ ನಮ್ಮ ತಂದೆ ಎಲ್ಲಿಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಈ ವರ್ಕ್ ಬಹಳ ಕೆಲಸವನ್ನು ಮಾಡ್ತಾರೆ ಈ ವಾಂಟ್ಸ್ ಟು ಬಿ ಹ್ಯಾಪಿ ನಮಗೇನೂ ತಂದು ಕೊಡ್ತಾರೆ ಸಂತೋಷವನ್ನು ತಂದುಕೊಡ್ತಾರೆ ಮದರ್ ಡಸ್ ಹೌಸ್ ವರ್ಕ್ ಅಂದರೆ ತಾಯಿ ಏನು ಕೆಲಸವನ್ನು ಮಾಡ್ತಾರೆ ಮನೆಯ ಕೆಲಸವನ್ನು ಮಾಡ್ತಾರೆ ಶಿ ಟೇಕ್ಸ್ ಗುಡ್ ಕೇರ್ ಆಫ್ ಅಜ್ ನಮಗೆ ನಮ್ಮ ಬಗ್ಗೆ ಯಾವಾಗಲೂ ಕೂಡ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ ಆ ಹಾಲಿಡೇಸ್ ಇನ್ನು ರಜ ದಿನಗಳಲ್ಲಿ ನಾವು ಯಾರ್ಯಾರು ನಮ್ಮ ತಂದೆ ನಮ್ಮ ಅಕ್ಕ ಅಥವಾ ತಂಗಿ ನಾನು ಕೂಡ ಏನು ಮಾಡ್ತೀವಿ ಮದರ್ ತಾಯಿಗೆ ಹೌಸನ್ನು ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತೀವಿ ಅವರ್ ಮದರ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅವರ್ ಫಾದರ್ ಇನ್ ಅವರ್ ಫ್ಯಾಮಿಲಿ ಅಂದರೆ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಮಹತ್ವದ ಕುಟುಂಬದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಅಂತ ನಾವು ಹೇಳ್ಬೋದು ಮೈ ಮದರ್ ಪ್ರಿಪೇರ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಎವ್ರಿ ಡೇ ನಮ್ಮ ತಾಯಿ ವಿಧ ವಿಧ ರೀತಿಯ ಏನು ಮಾಡ್ತಾಳೆ ಅಡುಗೆಗಳನ್ನು ಮಾಡ್ತಾಳೆ ಪ್ರತಿದಿನ ವಿಧ ವಿಧ ರೀತಿಯ ಅಡುಗೆಗಳನ್ನು ನೋಡ್ತಾಳೆ ಮತ್ತು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಕೆಲಸವನ್ನು ಮಾಡ್ತಾಳೆ ವಿ ವಿ ಡಿಫರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಸೇರಿಲ್ಸ್ ಮತ್ತು ಫಲ್ಸಸ್ ಅಂದರೆ ನಾನು ದಿನನಿತ್ಯ ನಮ್ಮ ತಾಯಿ ನಮಗೆ ಊಟದ ಜೊತೆ ಏನನ್ನು ಬಿಡಿಸ್ತಾಳೆ ನಾವು ಏನನ್ನು ತಿಂತೀವಿ ವೆಜಿಟೇಬಲ್ಸ್ ತರಕಾರಿಗಳು ಅಂತ ಕರಿತೀವಿ ಮತ್ತು ಸೇರಿಲ್ಸ್ ಸೇರಿಲ್ಸ್ ಅಂದರೆ ದ್ವಿದಳ ಸೇರಿಲ್ಸ್ ಅಂದರೆ ದ್ವಿದಳದ ಪಲ್ಸಸ್ ಅಂದರೆ ದ್ವಿದಳ ಧಾನ್ಯಗಳು ಮತ್ತು ಸೇರಿಲ್ಸ್ ಧಾನ್ಯಗಳನ್ನು ನಮಗೆ ಊಟದಲ್ಲಿ ನಮಗೆ ಕೊಡ್ತಾಳೆ ವಿ ಡಿ ನಾಟ್ ಮೇಕ್ ಅ ಫ್ ಓವರ್ ಅವರ್ ಫುಡ್ ಫಲ್ಸಸ್ ಅಂದರೆ ನಮ್ಮ ಆಹಾರದ ಬಗ್ಗೆ ಅವರು ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಯಾರು ತಾಯಿ ಅಂದರೆ ಮೈ ಫ ಮದರ್ ಪ್ರಿಪೇರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಎವ್ರಿ ಡೇ ನಮ್ಮ ತಾಯಿ ದಿನನಿತ್ಯ ನಮಗೆ ವಿಧ ವಿಧ ರೀತಿಯ ಫುಡ್ಡನ್ನು ಊಟವನ್ನು ಪ್ರಿಪೇರ್ ಮಾಡ್ತಾರೆ ತಯಾರು ಮಾಡ್ತಾರೆ ಪ್ರತಿದಿನ ನಾವು ಈ ಏನನ್ನು ತಿಂತೀವಿ ಡಿಫರೆಂಟ್ ಟೈಪ್ಸ್ ಆಫ್ ವಿಧ ವಿಧ ರೀತಿಯ ತರಕಾರಿಗಳಂದರೆ ಕ್ಯಾರಟ್ ಇರ್ಬೋದು ಬೀನ್ಸ್ ಇರ್ಬೋದು ಅಲ್ವಾ ದಿಸ್ ಇಸ್ ಕಾಲ್ಡ್ ಟೊಮೊಟೊ ಇರ್ಬೋದು ಬ್ರಿಂಜಾಲ್ ಇರ್ಬೋದು ದಿಸ್ ಇಸ್ ಕಾಲ್ಡ್ ವೆಜಿಟೇಬಲ್ಸ್ ಅಲ್ವಾ ಇದಕ್ಕೆ ನಾವು ತರಕಾರಿಗಳು ಅಂತ ಕರಿತೀವಿ ಇವುಗಳನ್ನು ನಾವು ಪ್ರತಿನಿತ್ಯ ಊಟದ ಜೊತೆ ಸೇವಿಸ್ತೀವಿ ಮತ್ತು ಸೇರಿಲ್ಸ್ ಸೇರಿಲ್ಸ್ ಅಂದರೆ ಧಾನ್ಯಗಳು ಅಂತ ನಾವು ಕರಿತೀವಿ ಇಂತಹ ಧಾನ್ಯಗಳು ಬೇಳೆಕಾಳುಗಳನ್ನು ನಾವು ದಿನನಿತ್ಯ ಸೇರಿಸ್ತೀವಿ ಮತ್ತು ಪಲ್ಸಸ್ ಅಂದರೆ ದ್ವಿದಳ ಧಾನ್ಯಗಳನ್ನು ನಾವು ದಿನನಿತ್ಯ ಸೇವನೆಯನ್ನು ಮಾಡ್ತೀವಿ ಇಷ್ಟು ನಮ್ಮ ತಾಯಿ ನಮಗೆ ಊಟದ ಜೊತೆ ನೀಡ್ತಾಳೆ ವಿ ಡೋ ನಾಟ್ ಮೇಕ್ ಮೇಕ್ ಎ ಫಸ್ ಓವರ್ ಅವರ್ ಫುಡ್ ನಮ್ಮ ಆಹಾರದ ಬಗ್ಗೆ ಏನು ಮಾಡ್ತಾಳೆ ಯಾವಾಗಲೂ ಕೂಡ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಯಾರು ನಮ್ಮ ತಾಯಿ ಆ ಡಿನ್ನರ್ ಟೈಮ್ ವಿ ಹಾಲ್ ಸಿಟ್ ಟುಗೆದರ್ ಊಟದ ಟೈಮಲ್ಲಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಒಂದಾಗಿ ಕುಳಿತುಕೊಳ್ತೀವಿ ಎಲ್ಲರೂ ಕೂಡ ಜೊತೆಯಾಗಿ ಊಟ ಕುತ್ಕೊಂತೀವಿ ವಿ ಹ್ಯಾವ್ ಸೋ ಮಚ್ ಟು ಟೆಲ್ ಈಚ್ ಅದರ ಒಬ್ಬರನ್ನೊಬ್ರು ಮಾತಾಡ್ಕೊಳ್ತೀವಿ ಬಟ್ ವಿ ಡೋ ನಾಟ್ ಟಾಕ್ ವಿತ್ ಅವರ್ ಫೌತ್ಫುಲ್ ಅದು ಅಂದರೆ ಬಾಯಿ ತುಂಬ ನಾವೇನು ಮಾಡ್ತೀವಿ ಮಾತಾಡ್ತೀವಿ ಅಂದರೆ ಬಾಯಿಯಲ್ಲಿ ಊಟವನ್ನು ಅಂದರೆ ಫುಲ್ ಇಟ್ಕೊಳಲ್ಲ ತುಂಬ ಇಟ್ಕೊಳಲ್ಲ ನಾವು ಏನು ಮಾಡ್ತೀವಿ ಮಾತಾಡ್ತೀವಿ ಮಾತಾಡ್ಕೊತ ಏನು ಮಾಡ್ತೀವಿ ನಾವು ಊಟವನ್ನು ನಮ್ಮ ಪೇರೆಂಟ್ಸ್ ಜೊತೆ ಮಾಡ್ತೀವಿ ಅಂತ ಆ ಸ್ಮಾಲ್ ಫ್ಯಾಮಿಲಿಯನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ ಚಿಕ್ಕ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾರೆ ಏನಂತ ಅಂತಂದರೆ ಏನು ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ನಮ್ಮನ್ನು ಶಾಲೆಗೆ ಕಳಿಸ್ತಾರೆ ಮದರ್ ಊಟವನ್ನು ಅಡುಗೆಯನ್ನು ಪ್ರಿಪೇರ್ ಮಾಡ್ತಾರೆ ಫಾದರ್ ಆ್ಯಂಡ್ ಮದರ್ ಹೆಲ್ಪರ್ಸ್ ವಿತ್ ಅವರ್ ಸ್ಟಡೀಸ್ ಓದೋದಕ್ಕೆ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಸಹಾಯವನ್ನು ಮಾಡ್ತಾರೆ ಮೈ ಫಾದರ್ ನಮ್ಮ ತಂದೆ ತಾಯಿ ನಮ್ಮ ತಂದೆ ಎಲ್ಲಿಗೆ ಹೋಗ್ತಾರೆ ಆಫೀಸಲ್ಲಿ ಹೋಗಿ ಆಫೀಸ್ಗೆ ಹೋಗ್ತಾರೆ ಹಿ ವಾಂಟ್ಸ್ ಅಸ್ ಟು ಬಿ ಹ್ಯಾಪಿ ಏನನ್ನು ಕೊಡ್ತಾರೆ ನಮಗೆ ಸಂತೋಷವನ್ನು ಕೊಡ್ತಾರೆ ಮದರ್ ಡಸ್ ಹೌಸ್ ಹೋಲ್ಡ್ ವರ್ಕ್ ಅಂದರೆ ಮನೆಯ ಕೆಲಸವನ್ನು ಮಾಡ್ತಾರೆ ಯಾರು ತಾಯಿ ಶಿ ಟೇಕ್ಸ್ ಗುಡ್ ಕೇರ್ ಆಫ್ ಅಸ್ ನಮ್ಮ ಬಗ್ಗೆ ಯಾವಾಗಲೂ ಕೂಡ ಕಾಳಜಿಯನ್ನು ವಹಿಸ್ತಾರೆ ಯಾರು ತಾಯಿ ಇಂತ ಅಷ್ಟ್ ಇಂತಹ ತಾಯಿಗೆ ನಾವು ಹಾಲಿಡೇಸಲ್ಲಿ ಅಂದರೆ ರಜಾ ದಿನಗಳಲ್ಲಿ ಏನು ಮಾಡ್ತೀವಿ ಮೈ ಫಾದರ್ ಮೈ ಸಿಸ್ಟರ್ ಮೈ ಸೆಲ್ಫ್ ನಾನು ಕೂಡ ನಮ್ಮ ತಾಯಿಗೆ ನಾವೇನು ಮಾಡ್ತೀವಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಕ್ಕೆ ಮನೆಯ ಕೆಲಸಕ್ಕೆ ನಾವೇನು ಮಾಡ್ತೀವಿ ಸಹಾಯವನ್ನು ಮಾಡ್ತೀವಿ ಅವರ್ ಮದರ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅವರ್ ಫಾದರ್ ಇನ್ ಅವರ್ ಫ್ಯಾಮಿಲಿ ಅಂದರೆ ನಮ್ಮ ತಂದೆಗಿಂತ ನಮ್ಮ ತಾಯಿ ಈ ಕುಟುಂಬದಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸ್ತಾರೆ ಅಂತ ನಾವು ಹೇಳ್ಬೋದು ಈ ಮೈ ಫಾದರ್ ಮೈ ಮದರ್ ಪ್ರಿಪೇರ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಎವ್ರಿ ಡೇ ಪ್ರತಿನಿತ್ಯ ನಮ್ಮ ತಾಯಿ ನಮಗೇನು ಮಾಡ್ತಾರೆ ವಿಧ ವಿಧ ರೀತಿಯ ಊಟವನ್ನು ಮಾಡಿ ಬಳಸ್ತಾರೆ ವಿ ಹಿಟ್ ಡಿಫರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ನಾವು ವಿಧ ವಿಧ ರೀತಿಯ ತರಕಾರಿಗಳನ್ನು ತಿಂತೀವಿ ಸೇರಿಲ್ಸ್ ಮೀನ್ಸ್ ಧಾನ್ಯಗಳನ್ನು ತಿಂತೀವಿ ಪಲ್ಸಸ್ ದ್ವಿದಳ ಧಾನ್ಯಗಳನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆಯನ್ನು ಮಾಡ್ತೀವಿ ವಿ ಡು ನಾಟ್ ಮೇಕ್ ಎ ಫಲ್ಸ್ ಅವರ್ ಅವರ್ ಫುಡ್ ನಾವು ಆಹಾರದ ಬಗ್ಗೆ ನಮ್ಮ ತಾಯಿ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಆ ಡಿನ್ನರ್ ಟೈಮ್ ವಿ ಹಾಲ್ ಸಿಟ್ ಟುಗೆದರ್ ಎಲ್ಲರೂ ಕೂಡ ಊಟದ ಟೈಮಲ್ಲಿ ಊಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಜೊತೆಗೆ ಕುತ್ಕೊಂಡಿರ್ತೀವಿ ವಿ ಹ್ಯಾವ್ ಸೋ ಮಚ್ ಟು ಟೆಲ್ ಈಚರ್ ಒಬ್ಬರನ್ನೊಬ್ಬರು ತುಂಬ ಮಾತಾಡ್ಕೊತ ಊಟ ಮಾಡುವ ಕೆಲಸವನ್ನು ಮಾಡ್ತೀನಿ ಇಷ್ಟು ಕೂಡ ಸ್ಮಾಲ್ ಫ್ಯಾಮಿಲಿ ಆ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಮತ್ತೆ ನಾನು ಒಂದು ಸ್ವಲ್ಪ ನಿಮ್ಗೆ ಹೇಳಿದ್ದೆ ಫಾದರ್ಸ್ ಫಾದರ್ಗೆ ನಾವೇನಂತ ಕರಿತೀವಿ ಹೇಳಿದೆ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ಅಂತ ಹೇಳಿದಲ್ವಾ ಮದರ್ಸ್ ಫಾದರ್ಗೆ ಏನಂತ ಕರಿತೀವಿ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ಅಂತ ಹೇಳಿದಲ್ವಾ ಫಾದರ್ಸ್ ಮದರ್ಗೆ ಏನಂತ ಕರಿತೀವಿ ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ ಮದರ್ಸ್ ಮದರ್ಗೆ ಎಂತ ಕರಿತೀವಿ ಗ್ರ್ಯಾಂಡ್ ಮದರ್ ಅಂತ ನಾವು ಕರಿತೀವಿ ಹಾಗಾದರೆ ಫಾದರ್ಸ್ ಬ್ರದರ್ಗೆ ಏನಂತ ಕರಿತೀವಾಗಾದರೆ ಅಂಕಲ್ ಅಂತ ಕರಿತೀವಲ್ವ ಮದರ್ಸ್ ಬ್ರದರ್ ಈಸ್ ಆಲ್ಸೋ ಕಾಲ್ಡ್ ಅಂಕಲ್ ಅಂತ ಹೇಳಿದಲ್ವಾ ಇಂದಿನ ತರಗತಿಯಲ್ಲಿ ಇಷ್ಟು ಕೂಡ ಸ್ಮ ಫ್ಯಾಮಿಲಿ ಇಷ್ಟು ಕೂಡ ಸ್ಮಾಲ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡ್ವಲ್ವಾ ಅವನು ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ ಫ್ಯಾಮಿಲಿ ಅಂದರೆ ಏನು ಕುಟುಂಬ ಇಂತಹ ಕುಟುಂಬದ ಸದಸ್ಯರುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಎರಡು ಪ್ರಕಾರಗಳಾಗಿ ವಿಂಗಡೆಯನ್ನು ಮಾಡ್ತೀವಿ ಒಂದು ಸ್ಮಾಲ್ ಫ್ಯಾಮಿಲಿ ಎರಡನೇದು ಬಿಗ್ ಫ್ಯಾಮಿಲಿ ಅಂತ ಎರಡು ಪ್ರಕಾರಗಳಾಗಿ ವಿಂಗಡೆಯನ್ನು ಮಾಡ್ತೀವಿ ಇಂತಹ ಸ್ಮಾಲ್ ಫ್ಯಾಮಿಲಿಯನ್ನು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಸ್ಮಾಲ್ ಫ್ಯಾಮಿಲಿ ಅಂದರೆ ದಿಸ್ ಇಸ್ ಮೈ ಫ್ಯಾಮಿಲಿ ಅಂದರೆ ಪರಿಚಯವನ್ನು ಮಾಡ್ಕೊಳ್ ದಿಸ್ ಇಸ್ ಮೈ ಫ್ಯಾಮಿಲಿ ಓ ಇಲ್ಲಿ ಹರೆಯರಿದ್ದಾರೆ ಈ ಚಿತ್ರದಲ್ಲಿ ಫಾದರ್ ಮದರ್ ಸಿಸ್ಟರ್ ಬ್ರದರ್ ಇದಾರಲ್ವ ಇದಕ್ಕೆ ನಾವು ಎಂಥ ಕರಿತೀವಿ ದೇರ್ ಆರ್ ಫೋರ್ ಮೆಂಬರ್ಸ್ ಇನ್ ಮೈ ಫ್ಯಾಮಿಲಿ ದೀಸ್ ಕಾಲ್ಡ್ ಸ್ಮಾಲ್ ಫ್ಯಾಮಿಲಿ ಹಂಗಾದ್ರೆ ಯಾರ್ಯಾರಿದರೆ ಮೈ ಫಾದರ್ ಮದರ್ ಸಿಸ್ಟರ್ ನಾನು ಕೂಡ ಇದೀವಿ ಇದಕ್ಕೆ ನಾವೇನು ತಕ್ಕ ಚಿಕ್ಕ ಕುಟುಂಬ ಅಂತ ನಾವು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೇನೆ ಅವರ್ ಪೇರೆಂಟ್ಸ್ ಸೆಂಟ್ ಡಸ್ ಟು ಸ್ಕೂಲ್ ಪೇರೆಂಟ್ಸ್ ವಾಟ್ ಈಸ್ ಕಾಲ್ಡ್ ಪೇರೆಂಟ್ಸ್ ಫಾದರ್ ಆ್ಯಂಡ್ ಮದರ್ ಆರ್ ಕಾಲ್ಡ್ ಪೇರೆಂಟ್ಸ್ ಇಂಥ ಪೇರೆಂಟ್ಸ್ ನಮ್ಮನ್ನೆಲ್ಲಿ ಕಳಿಸ್ತಾರೆ ಶಾಲೆಗೆ ಕಳಿಸ್ತಾರೆ ಮದರ್ ಪ್ರಿಪೇರ್ ಟೇಸ್ಟಿ ಫುಡ್ ಆ್ಯಂಡ್ ಪುಡ್ ಇಟ್ ಇನ್ ಅವರ್ ಟಿಫನ್ ಬಾಕ್ಸ್ ತಾಯಿ ನಮಗೆ ಟೇಸ್ಟಿ ರುಚಿ ರುಚಿಯಾದ ಊಟವನ್ನು ಮಾಡಿ ಊಟವನ್ನ ಬಡಿಸಿ ನಮಗೆ ಟಿಫನ್ ಬಾಕ್ಸಿಗೆ ಹಾಕಿ ಶಾಲೆಗೆ ಕಳಿಸ್ತಾಳೆ ಫಾದರ್ ಆ್ಯಂಡ್ ಮದರ್ ಎಲ್ಪ್ ಅಸ್ ವಿತ್ ಅವರ್ ಸ್ಟಡೀಸ್ ಓದೋದಕ್ಕೆ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಸಹಾಯವನ್ನು ಮಾಡ್ತಾರೆ ಮೈ ಫಾದರ್ ಗೋಸ್ ಟು ಆಫೀಸ್ ಈ ವರ್ಕ್ ವೆರಿ ಹಾರ್ಡ್ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ತಂದೆ ಎಲ್ಲಿಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಈ ವರ್ಕ್ ವೆರಿ ಹಾರ್ಡ್ ಯಾವಾಗಲೂ ಕೂಡ ತುಂಬ ಕೆಲಸವನ್ನು ಮಾಡ್ತಾರೆ ಈ ವಾಂಟ್ಸ್ ಅಸ್ ಟು ಬಿ ಹ್ಯಾಪಿ ಸಂತೋಷವನ್ನು ತಂದು ಕೊಡ್ತಾರೆ ಮದರ್ ಡಸ್ ಹೌಸ್ ಹೋಲ್ಡ್ ವರ್ಕ್ ಅಂದರೆ ನಮ್ಮ ತಾಯಿ ಏನು ಕೆಲಸವನ್ನು ನೋಡ್ಕೊಳ್ತಾಳೆ ಮನೆಯ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನೋಡ್ಕೊಳ್ತಾಳೆ ಶೀಟೇಕ್ಸ್ ಗುಡ್ ಕೇರ್ ಆಫ್ ಆಫರ್ಸ್ ಯಾವಾಗಲೂ ಕೂಡ ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ಆ ನಾಲಿಡೇಸ್ ಅಂದರೆ ಹಾಲಿಡೇಸ್ ಯಾವಾಗ ಬರುತ್ತೋ ರಜಾ ದಿನಗಳು ಯಾವಾಗ ಬರುತ್ತೋ ಆವಾಗ ನಮ್ಮ ತಂದೆ ನಮ್ಮ ತನ್ನ ತಂಗಿ ನಾನು ಕೂಡ ಏನು ಮಾಡ್ತೀವಿ ನಮ್ಮ ತನ್ನ ಮನೆಯ ಅಂದರೆ ಮನೆಯ ಸ್ವಚ್ಛತೆಗೆ ನಾವು ಕೂಡ ಎಲ್ಪನ್ನು ಸಹಾಯವನ್ನು ಮಾಡ್ತೀವಿ ಅವರ್ ಮದರ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅವರ್ ಫಾದರ್ ಇನ್ ಅವರ್ ಫ್ಯಾಮಿಲಿ ಅಂದರೆ ತಂದೆಯಿಂದ ನಮ್ಮ ತಾಯಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಅಂತ ನಾವು ಹೇಳ್ಬೋದು ಮೈ ಮದರ್ ಪ್ರಿಪೇರ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಎವ್ರಿ ಡೇ ನಮ್ಮ ತಾಯಿ ನಮಗೆ ವಿಧ ವಿಧ ರೀತಿಯ ಊಟವನ್ನು ಪ್ರತಿದಿನ ಮಾಡ್ತಾರೆ ವಿ ಹೀಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ನಾವು ಪ್ರತಿದಿನ ವಿಧ ವಿಧ ರೀತಿಯ ವೆಜಿಟೇಬಲ್ಸ್ ತರಕಾರಿಗಳನ್ನು ನಾವು ತಿಂತೀವಿ ಮತ್ತು ಸೇರಿಲ್ಸ್ ಧಾನ್ಯಗಳನ್ನು ತಿಂತೀವಿ ಮತ್ತು ಪಲ್ಸಸ್ ದ್ವಿದಳ ಧಾನ್ಯಗಳನ್ನು ನಾವೇನು ಮಾಡ್ತೀವಿ ನಮ್ಮ ದಿನನಿತ್ಯ ಆಹಾರದಲ್ಲಿ ಸೇವನೆಯನ್ನು ಮಾಡ್ತೀವಿ ವಿ ಡಿ ನಾಟ್ ಮೇಕ್ ಎ ಫಸ್ ಅವರ್ ಓವರ್ ಫುಡ್ ನಮ್ಮ ಪ್ರತಿ ನಮ್ಮ ಆಹಾರದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸೋರು ಯಾರು ನಮ್ಮ ತಾಯಿ ಅಂತ ಹೇಳ್ಬೋದು ಅಷ್ಟೇ ಅಡ್ಡಿಂದ ಡಿನ್ನರ್ ಟೈಮ್ ಊಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ವಿ ಹ್ಯಾವ್ ಸಿಟ್ ಟುಗೆದರ್ ನಾವೆಲ್ಲರೂ ಕೂಡ ಜೊತೆಯಾಗಿ ಊಟವನ್ನು ಮಾಡ್ತೀವಿ ವಿ ಹ್ಯಾವ್ ಸೋ ಮಚ್ ಟು ಟೆಲ್ ಈಚ್ ಅದರ್ ನಾವು ಒಬ್ರನ್ನೊಬ್ಬರು ಕೂಡ ಮಾತನಾಡ್ಕೊತ ನಾವೇನು ಮಾಡ್ತೀವಿ ಊಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂಡರ್ಸ್ಟೂಡ್ ಅಂದರೆ ಏನು ಸ್ಮಾಲ್ ಫ್ಯಾಮಿಲಿಯ ಬಗ್ಗೆ ಇಲ್ಲಿ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರಲ್ವ ಆರ್ ಟೂ ಟರ್ಪ್ಸ್ ಆಫ್ ಫ್ಯಾಮಿಲಿ ಒನ್ ಈಸ್ ಸ್ಮಾಲ್ ಫ್ಯಾಮಿಲಿ ಸೆಕೆಂಡ್ ಒನ್ ಈಸ್ ಬಿಗ್ ಫ್ಯಾಮಿಲಿ ಅಂಡರ್ಸ್ಟುಡ್ ಹೋಮ್ ವರ್ಕ್ ಏನಪ್ಪ ಅಂತಂದರೆ ಏನಂದರೆ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅಂಕಲ್ ಆಂಟ್ ಬ್ರದರ್ इष्ट रईट टेन टाइम दिस वर्स रईट टेन टेम्स विच आर् ग्रैंड फादर जी आर ए एंडी ग्रांड फादर एफ ए टी एच इ ग्रांड फादर ग्रैंड मदर जी एंड ग्रैंड मदर एम ओ टी ए आर मदर अंकल यूएन सी एल अंकल ಹಾಂ ಎಂ ಟಿ ಹಾಂಟ್ ಇಷ್ಟು ವರ್ಡ್ಸ್ಗಳನ್ನು ನೀವೇನು ಮಾಡಬೇಕು ಟೆನ್ ಟೈಮ್ಸನ್ನು ಬರೆದು ನನಗೆ ಸೆಂಡ್ ಮಾಡಬೇಕು ಓಮ್ ವರ್ಕ್ ಏನಪ್ಪ ಅಂದರೆ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅಂಕಲ್ ಆಂಟ್ ರೆಡ್ ದೀಸ್ ಫಸ್ಟ್ ಎಂಟೆಂಟ್ ಟೈಮ್ಸ್ ಹೋಮ್ವರ್ಕನ್ನು ಯಾರು ಬರಿತಿಲ್ವೋ ಅವರನ್ನು ಅವರು ಹೋಮ್ವರ್ಕನ್ನು ಬರೆದು ನನಗೆ ಸೆಂಡ್ ಮಾಡಬೇಕಾಗ್ತಾ ಇತ್ತಲ್ವ ಸ್ಮಾಲ್ ಫ್ಯಾಮಿಲಿ ಅಂದರೆ ಯಾರು ಕೇವಲ ತಂದೆ ತಾಯಿ ಅಣ್ಣ ಅಥವಾ ತಮ್ಮ ಅಕ್ಕ ಅಥವಾ ತಂಗಿ ಇದಕ್ಕೆ ನಾವು ಏನಂತ ಕರಿತೀವಿ ಸ್ಮಾಲ್ ಫ್ಯಾಮಿಲಿ ಚಿಕ್ಕ ಕುಟುಂಬ ವಿಭಕ್ತ ಕುಟುಂಬ ಅಂತ ನಾವು ಕರಿತೀವಿ ಇಂತಹ ಫ್ಯಾಮಿಲಿಯನ್ನು ಆ ಸದಸ್ಯರುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ವಿಂಗಡೆಯನ್ನು ಮಾಡ್ತೀವಿ ಅಂದರೆ ಇಂತಹ ಸ್ಮಾಲ್ ಫ್ಯಾಮಿಲಿ ಚಿಕ್ಕ ಕುಟುಂಬ ಅಂತ ನಾವು ಕರಿತೀವಿ ಇಂತಹ ಚಿಕ್ಕ ಕುಟುಂಬದಲ್ಲಿ ಕೇವಲ ತಂದೆ ತಾಯಿ ಅಕ್ಕ ಅಥವಾ ತಂಗಿ ಅಣ್ಣ ಅಥವಾ ತಮ್ಮ ಇದನ್ನು ನಾವು ಏನು ಕರಿತೀವಿ ಸ್ಮಾಲ್ ಫ್ಯಾಮಿಲಿ ಅಂತ ನಾವು ಕರಿತೀವಿ ಇಂತಹ ತಂದೆ ತಾಯಿ ಇಬ್ಬರು ಕೂಡ ಏನು ಮಾಡ್ತಾರೆ ಇಂತಹ ಕುಟುಂಬದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ತಂದೆ ಆಫೀಸಲ್ಲಿ ಕೆಲಸವನ್ನು ಮಾಡಿದರೆ ತಾಯಿ ಮನೆಯ ಕೆಲಸವನ್ನು ಮಾಡ್ತಾರೆ ಇಬ್ಬರೂ ಕೂಡ ನಮಗೆ ಏನು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಮ್ಮ ಕುಟುಂಬದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ನಾವು ಹೇಳ್ಬೋದು ಇಂತಹ ತಾಯಿ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಎವ್ರಿ ಡೇ ನಮಗೆ ತಾಯಿ ಮನೆ ಕೆಲಸದ ಜೊತೆಗೆ ನಮಗೆ ಊಟವನ್ನು ಪ್ರಿಪೇರ್ ಮಾಡಿ ತಯಾರು ಮಾಡಿ ಸಿದ್ಧ ಮಾಡಿ ಕಳಿಸ್ತಾರೆ ಇಂತಹ ಊಟದಲ್ಲಿ ಏನೇನು ವೆಜಿಟೇಬಲ್ಸನ್ನು ಬಳಕೆಯನ್ನು ಮಾಡಿದ್ದಾಳೆ ವೆಜಿಟೇಬಲ್ಸನ್ನು ಬಂದಾಗ ಏನೇನು ಬರುತ್ತೆ ಟೊಮೆಟೊ ಬರುತ್ತೆ ಆನಿಯನ್ ಬರುತ್ತೆ ಬ್ರಿಂಜಾಲ್ ಬರುತ್ತೆ ಅಲ್ವಾ ಕ್ಯಾರೋಟ್ ಬರುತ್ತೆ ಬೀನ್ಸ್ ಬರುತ್ತೆ ಇವಕ್ಕೆಲ್ಲ ಕರಿತೀವಿ ವೆಜಿಟೇಬಲ್ಸ್ ಅಂತ ನಾವು ಕರಿತೀವಿ ಅಂದರೆ ಅದಳು ಪ್ರತಿನಿತ್ಯ ಇವುಗಳನ್ನು ದ್ವಿದಳ ಧಾನ್ಯಗಳು ಅಲ್ವಾ ಬೇಳೆಕಾಳುಗಳನ್ನು ಮಾಡಿಬಿಟ್ಟು ನಮಗೇನು ಮಾಡ್ತಾಳೆ ದಿನನಿತ್ಯ ಊಟವನ್ನು ಪ್ರಿಪೇರ್ ಮಾಡ್ತಾಳೆ ನಾವು ಊಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರನ್ನ ಮಾತಾಡ್ಕೊತ ನಾವೇನು ಮಾಡ್ತೀವಿ ಊಟವನ್ನು ಊಟವನ್ನು ಊಟ ಮಾಡ್ತೀವಿ ಅಂತ ಅವರ ಒಂದು ಚಿಕ್ಕ ಕುಟುಂಬವನ್ನು ಪರಿಚಯವನ್ನು ಮಾಡಿಕೊಳ್ಳೋದು ದಿಸ್ ಈಸ್ ಎಬೌಟ್ ಏನು ಸ್ಮಾಲ್ ಫ್ಯಾಮಿಲಿ ನೆಕ್ಸ್ಟ್ ಕ್ಲಾಸಸ್ ವಿ ಬಿಗ್ ಫ್ಯಾಮಿಲಿ ವಾಟ್ ಈಸ್ ಬಿಗ್ ಫ್ಯಾಮಿಲಿ ಅಂದರೆ ಏನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂದರೆ ಏನು ಅಂತ ತಿಳ್ಕೊಳ ಹೋಮ್ವರ್ಕನ್ನು ಯಾರು ಸೆಂಡ್ ಮಾಡಿಲ್ಲ ಅವ್ರ ಹೋಮ್ವರ್ಕನ್ನು ಸೆಂಡ್ ಮಾಡಿ ವರ್ಕ್ ಹೋಮ್ವರ್ಕ್ ಇವತ್ತೇನಪ್ಪ ಹೋಮ್ ವರ್ಕ್ ಅಂದರೆ ರೈಟ್ ದಿಸ್ ವರ್ಡ್ ಟೆನ್ ಟೆನ್ ಟೈಮ್ಸ್ ವಿಚ್ ವರ್ಡ್ಸ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅಂಕ ಆ್ಯಂಡ್ ದೀಸ್ ವರ್ಡ್ಸ್ ರೈಟ್ ಟೆನ್ ಟೈಮ್ ಟೈಸ್ ಫೋರ್ ವರ್ಡ್ಸ್ ವಿಚ್ ಆರ್ ದೇ Grandfather, grandmother, uncle and these words, right? 10, ten times, understood? Okay, write the homework. This is about what does a father do and what does a mother do. I think once again for you, I hope no doubts. Do the homework which I will give today. Okay, okay, thank you, thank you my dear kids. Okay, bye. Is your family because mom? ನನ್ನ ಏನು ನಿಮ್ಮ ಫ್ಯಾಮಿಲಿ ಹಾಗಾದರೆ ಬಿ ದೊಡ್ಡ ಕುಟುಂಬನ ಚಿಕ್ಕ ಆಗಿದ್ರೆ ಅಂದರೆ ನಾನು ಹೇಳಿದ್ದು ಇದನ್ನು ನೀವೇನು ಮಾಡಬೇಕು ಫಸ್ಟು ಏನನ್ನ ಗಮನದಲ್ಲಿಟ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಏನು ಗಮನದಲ್ಲಿಟ್ಕೊಳ್ಬೇಕು ಇವುಗಳ ಮೇಲೆ ನಮ್ಮ ಚಿಕ್ಕ ನಮ್ಮದು ಚಿಕ್ಕ ಕುಟುಂಬನೂ ನಮ್ಮದು ದೊಡ್ಡ ಕುಟುಂಬ ಅಂತ ನಾವೇನು ಮಾಡಬೇಕು ಕನ್ಸಿಡರ್ ಮಾಡಬೇಕು ಅಲ್ವಾ 난 켈트 디스 इज इज योर फैमिली 빅어 스몰 아드나 니 나니케 레코드 마ಳ್ ಕಳಿಸ್ತಿರಾ ನಮ್ಮ ಫ್ಯಾಮಿಲಿ ಬಿಗ್ ಬಿಕಾ ಸ್ಮಲ್ ಫ್ಯಾಮಿಲಿ ಅಂತ ಕಳಿಸ್ತಿರಾ ಅಲ್ವಾ ಓಕೆ ಓಕೆ चिल्ड्रन ಓಕೆ ಸ್ಟೂಡೆಂಟ್ಸ್ ಓ ವಾರ್ಕಿಸ್ ರೈಟ್ ಟೆಂಡೆನ್ಸಿಸ್ ದಿಸ್ ವರ್ಡ್ಸ್ ವಿಚ್ ಆರ್ ದ ग्रैंड फादर ग्रैंड मदर अंकल एंड आंट ಅಂಡರ್ಸ್ಟುಡ್ ರೈಟ್ ದ ಹೋಮ್ ವರ್ಕ್ ದಿಸ್ इज अबाउट व्हाट does say व्हाट does ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಮಾಲ್ ಫ್ಯಾಮಿಲಿ ಅನ್ ಫಾದ ಸ್ಮಾಲ್ ಫ್ಯಾಮಿಲಿ ಚಿಕ್ಕ ಕುಟುಂಬ ಅಂತಂದರೆ ಏನು ಇಂಥ ಚಿಕ್ಕ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಅಲ್ವಾ ವಾಟ್ ಆಸ್ ದ ಸ್ಮಾಲ್ ಫ್ಯಾಮಿಲಿ ವಾಟ್ ಆಸ್ ದ ವಾಟ್ ಆಸ್ ದ ಮದರ್ಡು ವಾಟ್ ಆಸ್ ದ ಫಾದರ್ಡು ಅಂಡರ್ಸ್ಟುಡ್ ಐ ಥಿಂಕ್ ನೋ ನೋ ಡೌಟ್ಸ್ ಇನ್ ದಟ್ ಅಲ್ವಾ ಏನೋ ಡೌಟ್ಸ್ ಇಲ್ಲ ಅಂತ ಅಂದ್ಕೊತೀನಿ ಓಕೆ ಓಮ್ ವರ್ಕ್ ಓಮ್ ವರ್ಕ್ do the homework which i will give you today okay thank you thank you my dear kids do the, do the homework safe home stay safe stay home stay safe thank you thank you my dear kids okay bye